ಶ್ರೀರಾಮಸೇನೆ ಸಂಘಟನೆಯಿಂದ ಡಿಸೆಂಬರ್ 31ರಂದು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಭಿಯಾನ ಮುತಾಲಿಕ್. ಚಿಕ್ಕೋಡಿ ಶ್ರೀರಾಮಸೇನೆ ಸಂಘಟನೆಯಿಂದ ಡಿಸೆಂಬರ್ 31ರಂದು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಭಿಯಾನ ಆಯೋಜಿಸಲಾಗಿದೆ. ಚಿಕ್ಕೋಡಿ ಪಟ್ಟಣದಲ್ಲಿ ಡಿಸೆಂಬರ್ 31ರಂದು ಬೆಳಿಗ್ಗೆ 11 ಗಂಟೆಗೆ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಂದು ರಾಮಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ತಿಳಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕಳೆದ 6 ತಿಂಗಳಿನಿಂದ ಕೈ ಸರ್ಕಾರ ಬಂದ ಮೇಲೆ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಅವಮಾನಿಸುವುದು, ಹೀಯಾಳಿಸುವುದು ನಿರಂತರವಾಗಿ ನಡೆಯುತ್ತಿದೆ. ಹೀಗಾಗಿ 224 ವಿಧಾನಸಭಾ ಹಾಗೂ 28 ಕ್ಷೇತ್ರದಲ್ಲಿ ಮೋದಿ ಅವರ ಸಾಧನೆ ಸಾಮಾನ್ಯ ಜನರಿಗೆ ತಲುಪಿಸಲು ಅಭಿಯಾನ ಆಯೋಜಿಸಲಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ, ಬೆಳಗಾವಿ ಜಿಲ್ಲಾಧ್ಯಕ್ಷ ಶಿವರಾಜ್ ಅಂಬಾರಿ, ಕುಮಾರ ಡೊಂಗರೆ, ನಿಹಾಲ್ ಹೊಸಮನಿ, ರಾಜು ಅಶ್ವತ್ಥಪುರ, ಬಸವರಾಜ್ ಕಲ್ಯಾಣಿ ಉಪಸ್ಥಿತರಿದ್ರು. ಮೋದಿಯವರನ್ನ ಹೀಯಾಳಿಸೋದು, ಅಪಪ್ರಚಾರ ಮಾಡೋದು ನಿರಂತರವಾಗಿ ನಡೀತಾ ಇದೆ. ಆ ದೃಷ್ಟಿಯಿಂದ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂತಹ ಒಂದು ಅಭಿಯಾನವನ್ನು ಇಡೀ ಕರ್ನಾಟಕದ 224 MLA ಕಾನ್ಸ್ಟಿಟ್ಯುಯೆನ್ಸಿ ಮತ್ತು 28 MP ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಕಾರ್ಯಕ್ರಮ ತಗೊಳ್ಬೇಕು ಅಂತನ್ನುವಂಥ ನಿರ್ಧಾರವನ್ನು ಮಾಡಿದ್ದೀವಿ. ಮೋದಿಯವರ ಸಾಧನೆ, ಮೋದಿಯವರ ಕೊಡುಗೆ, ಮೋದಿಯವರು ಈ ದೇಶಕ್ಕೆ ಮಾಡಿದಂಥ ಅತ್ಯಂತ ಕೀರ್ತಿ, ತಂದಂಥ ಕೀರ್ತಿ, ಸೊ ಇವೆಲ್ಲವನ್ನು ಸಾಮಾನ್ಯ ಜನರವರೆಗೆ ತಲುಪಬೇಕು ಅಂತನ್ನುವಂಥ ಏಕೈಕ ಹಿನ್ನೆಲೆಯಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಇದರ ಉದ್ಘಾಟನೆ, ಅಭಿಯಾನದ ಉದ್ಘಾಟನೆ ಚಿಕ್ಕೋಡಿ ಮೂಲಕ ಪ್ರಾರಂಭ ಮಾಡ್ತಾ ಇದೆ. ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಆಗುತ್ತೆ, ಆಮೇಲೆ ಉಳಿದ ಎಲ್ಲ ಕಾನ್ಸ್ಟಿಟ್ಯುಯೆನ್ಸಿಗೆ, 28 ಕಾನ್ಸ್ಟಿಟ್ಯುಯೆನ್ಸಿಗೆ ಮೊದಲನೆಯ ರೌಂಡ್ನಲ್ಲಿ 28 MP ಕ್ಷೇತ್ರದಲ್ಲಿ ಆಗುತ್ತೆ. ಆಮೇಲೆ ಎರಡನೇ ರೌಂಡ್ನಲ್ಲಿ MLA ಕ್ಷೇತ್ರದಲ್ಲಿ ನಾವು ಪ್ರವೇಶ ಮಾಡಿ, ಇದರಲ್ಲಿ ವಿಶೇಷವಾಗಿ ನಾವು ಸಭೆಗಳನ್ನು, ರ್ಯಾಲಿಗಳನ್ನು, ಸಂವಾದಗಳನ್ನು, ರೈತರ ಸಂವಾದ, ಮಹಿಳಾ ಸಮಾವೇಶಗಳು, ವಿದ್ಯಾರ್ಥಿ ಸಮಾವೇಶಗಳು, ಹೀಗೆ ಅನೇಕ ಬೇರೆ ಬೇರೆ ರೀತಿಯ ಮೂಲಕ ಮೋದಿಯ ಸಾಧನೆಯನ್ನು ತಿಳಿಸುವಂಥ, ನಮ್ಮ ಜಾಗೃತಿ ಮೂಡಿಸುವಂಥ ಕಾರ್ಯ ಈ ಅಭಿಯಾನದಲ್ಲಿ ನಾವು ಮಾಡುವಂಥದ್ದು ನಿಶ್ಚಯ ಮಾಡಿದ್ದೀವಿ. ಸೊ ಈ ಅಭಿಯಾನ ಚಿಕ್ಕೋಡಿ 31 ಇದೇ ತಿಂಗಳ 31ನೇ ತಾರೀಕು ಡಿಸೆಂಬರ್ 31 ಬೆಳಗ್ಗೆ 11 ಗಂಟೆಗೆ ಕೌಟ್ಗಿ ಮಠ ಕನ್ವೆನ್ಷನ್ ಹಾಲ್ನಲ್ಲಿ, MK ಕೌಟ್ಗಿಮಠ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಇರುತ್ತೆ. ಸೊ ಅಲ್ಲಿ ಮುಖ್ಯ ಅತಿಥಿಯಾಗಿ, ಭಾಷಣಕಾರರಾಗಿ ಸನ್ಮಾನ್ಯ ಶ್ರೀ ಈಶ್ವರಪ್ಪನವರು, ಮಾಜಿ ಉಪಮುಖ್ಯಮಂತ್ರಿಗಳು, ಆಮೇಲೆ CT ರವಿ ಮಾಜಿ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಆನಂತರ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಈ 3 ಜನ ಪ್ರಮುಖ ಅತಿಥಿಯಾಗಿ, ಭಾಷಣಕಾರರಾಗಿ ಬರ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಮತ್ತು ಚಿಕ್ಕೋಡಿ BJPಯ ಜಿಲ್ಲಾಧ್ಯಕ್ಷರಿಂದ ಹಿಡಿದು BJPಯ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಕೂಡ ಮತ್ತು ಅದರ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ವಿಶೇಷವಾಗಿ ಸಂಜಯ್ ಪಾಟೀಲ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಇದರ ಜೊತೆಗೆ ಈ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು, ನೇತೃತ್ವವನ್ನು ಈ ಭಾಗದ ಪ್ರಸಿದ್ಧ MPಗಳಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ನಡೆಯಲಿದೆ. ಅವರ ಅಧ್ಯಕ್ಷತೆಯಲ್ಲೇ ಈ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ರಾಷ್ಟ್ರೀಯ ಗೌರವ ಅಧ್ಯಕ್ಷರಾದಂಥ ಸಿದ್ದಲಿಂಗ ಸ್ವಾಮೀಜಿಯವರು ಇರ್ತಾರೆ, ಕಲಬುರಗಿಯವರು.
ಆಮೇಲೆ ನಾನು ಅವತ್ತಿನ ದಿನ ಉಪಸ್ಥಿತಿ ಇರ್ತೇನೆ, ಅವತ್ತಿನ ದಿನ ಕಾರ್ಯಕ್ರಮದಲ್ಲಿರ್ತೇನೆ. ನಮ್ಮ ಶ್ರೀರಾಮ ಸೇನೆ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದಂಥ ಗಂಗಾಧರ ಕುಲಕರ್ಣಿ ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹೀಗೆ ಈ ಕಾರ್ಯಕ್ರಮ ನಾವು ಈಗಾಗಲೇ ಅದರ ಸಿದ್ಧತೆ, ಅದರಲ್ಲ ತಯಾರಿ ಈಗೆಲ್ಲ ನಡೀತಾ ಇದೆ. ಸೊ ಈಗ ಅದರ ಹಾಲಿ ಈಗ ಇದರಲ್ಲಿ ಯಾರು ಚಿಕ್ಕೋಡಿ ಎಂ ಪಿ ಕ್ಷೇತ್ರದಲ್ಲಿರುವಂಥ ಹಾಲಿ ಎಮ್ ಎಲ್ ಎಗಳು, ಮಾಜಿ ಎಮ್ ಎಲ್ ಎಗಳು ಕೂಡ ಭಾಗವಹಿಸ್ತಾರೆ. ಬಿಜೆಪಿ ಇಲ್ಲ ಇದರಲ್ಲಿ, ಬಿಜೆಪಿಯ ಚಿಹ್ನೆ ಇಲ್ಲ. ಅಲ್ಲ, ಮಾಡುತ್ತಿರೋದು ಬಿಜೆಪಿ ಕ್ಯಾಂಡಿಡೇಟ್ ಅದ ನೀವು ಪ್ರಚಾರ ಮಾಡ್ತಿದ್ರಿ, ಆದ್ಮೇಲೆ ಬಿಜೆಪಿ ಸೇರ್ಬಿಡ ಆಯ್ತು ಅಥವಾ ಏನು? ಜೆಡಿಎಸ್ ಬಿಜೆಪಿ ಸೇರಿಲ್ಲ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ರಾಷ್ಟ್ರೀಯ ಕಾರ್ಯಕ್ರಮ. ಮುಖ್ಯವಾಗಿ ನಮಗೆ ಇವತ್ತಿನ ದೇಶದ ಹಿತದೃಷ್ಟಿಯಿಂದ, ದೇಶದ ಸುರಕ್ಷತೆ ದೃಷ್ಟಿಯಿಂದ ಮೋದಿಯವರ ಅವಶ್ಯಕತೆ ಬಹಳ ಇದೆ. ಇತ್ತೀಚೆಗೆ ನಡೆದಂಥ 20 ಜನ ಟೆರರಿಸ್ಟ್ಗಳನ್ನ ಬೇರೆ ಬೇರೆ ರಾಜ್ಯದ ಮೂಲಕ, ಕರ್ನಾಟಕವನ್ನು ಸೇರಿ ಬೇರೆ ಬೇರೆ ರಾಜ್ಯದ ಮೂಲಕ ಹಿಡಿದು ಅವ್ರನ್ನ ಒಂದೊಳಗಡೆ ಹಾಕಿದರು. ಹೀಗೆ 2014 ಇಲ್ಲಿ ತನಕ ದೇಶದಲ್ಲಿ ಒಂದೇ ಒಂದು ಬಾಂಬ್ ಬ್ಲಾಸ್ಟ್ ಆಗಿಲ್ಲ, ಭಯೋತ್ಪಾದನೆ ಕೃತ್ಯ ಆಗಿಲ್ಲ. ಅವರು ಮಾಡುವಂಥ ಕುತಂತ್ರಕ್ಕೆ ಸರಿಯಾಗಿ ಗುಪ್ತ ಇಲಾಖೆಯವರು ಅವರನ್ನು ಬಂಧಿಸುವಂಥ, ಅವರನ್ನು ಹದ್ದುಬಸ್ತು ತರುವಂಥ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ದೇಶದ ಹಿತದೃಷ್ಟಿಯಿಂದ ಅವರು ಇವತ್ತಿನ ದಿನದಲ್ಲಿ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ರಾಜಕೀಯದ ದೃಷ್ಟಿಯಿಂದ, ರಾಷ್ಟ್ರೀಯ ದೃಷ್ಟಿಯಿಂದ ನಾವು ಕಾರ್ಯವನ್ನು ಮಾಡ್ತೇವೆ. ನಾವು ಯಾವ ಸಂಘಟನೆಯಲ್ಲಿ ಎಲ್ಲಿ ಯಾವ ಪಕ್ಷದಲ್ಲೂ ಕೂಡ ವಿಲೀನ ಮಾಡುವುದಿಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಬಿಜೆಪಿ ವಿರುದ್ಧ ಸಾಕಷ್ಟು ಕೆಂದಕ್ಕಾಗಿದ್ರೆ, ಈಗ ಲೋಕಸಭೆ ಚುನಾವಣೆ ಬರ್ತಿದ್ದಂತೆ ಮತ್ತೆ ಬಿಜೆಪಿ ಜಪ? ಈಗ ಲೋಕಸಭಾ ಅಂತಂದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯತೆ ಮುಖ್ಯ. ನಾವು ಎಷ್ಟೇ ವಿರೋಧ, ಎಷ್ಟೇ ಬೈದಾಡಿಕೊಂಡ್ರು ಕೂಡ ನಮಗೆ ರಾಷ್ಟ್ರ ಮುಖ್ಯ. ದೇಶ ಉಳಿದ್ರೆ ಉಳಿದೆಲ್ಲ ನಿಮ್ಮ ಸಂಘಟನೆ, ನಿಮ್ಮದು ಪಕ್ಷಗಳು ಉಳಿತಾವೆ. ದೇಶನೇ ಉಳಿಲಿಲ್ಲ ಅಂತಂದ್ರೆ ಏನು ಉಳಿದಿಲ್ಲ. ಕೊನೆಗೆ ನಮ್ಮ ಎಲ್ಲ ಕಚ್ಚಾಟ ದೇಶದ ಹಿತಕ್ಕೋಸ್ಕರ, ನಾವೆಲ್ಲವನ್ನು ಅಪಮಾನ ಮಾನ ಎಲ್ಲವನ್ನು ಪಕ್ಕಕ್ಕಿಟ್ಟು ದೇಶ ಮೊದಲು, ಆಮೇಲೆ ಉಳಿದೆಲ್ಲ. ನಿಮ್ಗೇನು ಮತ್ತೆ ಬಿಜೆಪಿ ಪಕ್ಷ ಸೇರ್ಕೊಂಡು ಮತ್ತೆ ಟಿಕೆಟ್ ಕೊಟ್ರೆ ಈಗ ಹೇಳಕ್ ಬರಂಗಿಲ್ರಿ? ಈಗ ಟಿಕೆಟ್ಗೋಸ್ಕರ ಅಲ್ಲ, ದೇಶದ ಹಿತಕ್ಕೋಸ್ಕರ. ನಾನು ಸ್ವತಂತ್ರ ಅಭ್ಯರ್ಥಿ ಸ್ಪರ್ಧೆ ಮಾಡಿದಾಗಲೂ ಕೂಡ ಮೋದಿ, ಇವತ್ತು ಮೋದಿ ಮಾದರಿಯಲ್ಲಿ ನಾನು ನನ್ನ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ, ಗೆದ್ದ ನಂತರ ಮೋದಿ ಮಾದರಿಯಲ್ಲೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಮೋದಿ ಅವ್ರದ್ದು ಹೆಸರು ತಗೊಂಡೇ ಮಾಡಿದ್ದೀನಿ ನಾನು.